ದಕ್ಷಿಣಮೂರ್ತಿ ಯಜಮಾನರಿಗೆ ಪರಿಚಯಸ್ತ್ರ? ಹೌದು. ಅಂದ್ರೆ ನಿಮ್ಗೆ ಅವ್ರ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಆಯ್ತು. ಹೌದು, ಯಾಕೆ ಹೇಳಿ? ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಯಜಮಾನ್ರ ಮಗ ಆದಿ ಹೇಗೆ? ಅವನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀರಾ? ನೀವ್ಯಾರು? ನನ್ನ ಹೆಸರು ಭರತ್ ಅಂತ. ಇವತ್ತಿಂದ ನಾನು ಯಜಮಾನ್ರ ಹತ್ರ ಕೆಲ್ಸಕ್ಕೆ ಸೇರಿದ್ದೀನಿ. ಬೆಳಿಗ್ಗೆನೆ ಅವ್ರಿಗೆ ಬರ್ಬೇಕಾಗಿರೋ ಹಣನ ವಸೂಲಿ ಮಾಡ್ಕೊಂಬ ಅಂತ ಕಳಿಸಿದ್ರು. ಆದ್ರೆ ನಾನು ಹೋಗಿದ್ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಬ್ರು ಯಾಕಾದಿ ಬರ್ಲಿಲ್ಲ ಯಾಕಾದಿ ಬರ್ಲಿಲ್ಲ ಅಂತ ಕೇಳ್ತಿದ್ರು. ನಾನು ನಾಲ್ಕು ಅಂಗಡಿಗೆ ಹೋಗಿದ್ದೆ. ನಾಲ್ಕು ಅಂಗಡಿಯವರು ದುಡ್ಡು ಕೊಟ್ರು, ಆದ್ರೆ ಆದಿ ಬಗ್ಗೆ ವಿಚಾರಿಸಿದ್ರು. ಹೌದು, ಆದಿ ಹೇಗೆ ಕೋಪಿಷ್ಟಾನ? ಹೌದು, ಅವನು ತುಂಬಾ ಕೋಪಿಷ್ಟ. ನಿಮ್ಮಂತ ಜನರು ಕಂಡ್ರೆ ಆಗೋದಿಲ್ಲ. ಯಜಮಾನ್ರು ಆದಿ ಮೇಲಿರೋ ಕೋಪಕ್ಕೆ ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ನೀವು ಯಾವುದಕ್ಕೂ ಆದಿ ಜೊತೆ ತುಂಬಾ ಹುಷಾರಾಗಿರಿ. ಸರಿ ಸರಿ ಸರಿ, ನಾನು ಹುಷಾರಾಗಿರ್ತೀನಿ. ನಮಸ್ಕಾರ ಯಜಮಾನ್ರೆ. ಓಹ್, ನಮಸ್ತೆ ಭರತ್. ಭರತ್, ನನ್ನ ಹೆಂಡತಿ ಕೌಶಲ್ಯ. ನಮಸ್ಕಾರ ಅಮ್ಮ. ನಮಸ್ಕಾರಪ್ಪ. ಒಳ್ಳೇದಾಗುತ್ತ ಇಲ್ಲಿ 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 ಅಮ್ಮ, ನೀವು ದೊಡ್ಡವರು, ನನ್ನ ತಾಯಿ ಸ್ಥಾನದಲ್ಲಿ ನಿಂತಿರೋರು. ನಿಮ್ಮ ಹತ್ರ ಆಶೀರ್ವಾದ ತಗೊಳೋದ್ರಲ್ಲಿ ತಪ್ಪೇನಿಲ್ಲ. ಹಾ ಭರತ್, ನಾನು ಹೇಳಿದ ಕೆಲಸ ಎಲ್ಲ ಮುಗೀತಾ? ಏನು ತೊಂದರೆ ಆಗ್ಲಿಲ್ಲ ತಾನೇ? ಇಲ್ಲ ಯಜಮಾನ್ರೆ, ಹಾಗೇನು ತೊಂದರೆ ಆಗ್ಲಿಲ್ಲ. ಇತ್ತವರಿ 5,30,000 ಇದೆ. ಪರವಾಗಿಲ್ವೇ? ನಾನು ಹೇಳಿದ ಕೆಲಸನ ಕರೆಕ್ಟ್ ಮಾಡ್ಕೊಂಡು ಬಂದಿದೀಯಲ್ಲ. ನಾನೇನು ಮಾಡಿಲ್ಲ ಯಜಮಾನ್ರೆ, ನಾನು ಹೋಗಿ ಅವ್ರ ಮುಂದೆ ನಿಂತೆ, ಈ ರೀತಿ ಯಜಮಾನ್ರು ಕಳ್ಸಿದಾರೆ ಅಂತ ಹೇಳಿದೆ. ಮೊದಲೇ ದುಡ್ಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು, ನಾನು ಕೇಳಿದ ತಕ್ಷಣ ಎತ್ಕೊಟ್ಬಿಟ್ರು. ಆದ್ರೆ ಎಲ್ಲರೂ ಹಣ ಕೊಡ್ಬೇಕಾದ್ರೆ ಆದಿ ಬರ್ಲಿಲ್ವಾ ಆದಿ ಬರ್ಲಿಲ್ವಾ ಅಂತ ಕೇಳ್ತಿದ್ರು.